हेलो। हैव हेलो, ये ना गंदा बड़क बड़क के कॉल में बिठे दिया। मी ए नाइस डे बंगरी। टू। ये नहीं मत तुम्बा कुशा बिठे दिया ಮತ್ತೆ ನಿನಗೆ ಆಗ್ತಾ ಇಲ್ವಾ? ನಂಗ ವಾ, ಅಷ್ಟು ಬೇಗ ಮರ್ತು ಹೋಗ್ಬಿಟ್ಟ ನೀನು ಯಾಕೆ ಏನು ಗೊತ್ತಾಗ್ತಿಲ್ಲ. ಲೂದು, ಹಾ ನಾನು ಪ್ರಪೋಸ್ ಮಾಡಿದ ದಿನ, ನೀನು ಒಪ್ಕೊಂಡಿರೋ ದಿನ, ಇಲ್ಲಿಗೆ 4 ವರ್ಷ ಆಯ್ತು. ಹೋದ ವರ್ಷ ಏನ್ ಮಾತು ಕೊಟ್ಟಿದ್ಯಾ ನೀನು? ಅಪ್ಪ ಅಮ್ಮಂಗೆ ಒಪ್ಪಿಸ್ತೀನಿ ಅಂತ ಯಾಕೆ ಒಪ್ಸಲ್ವಾ? ಇವಾಗ್ಲೇ ಕೇಳ್ಬೇಕಾ? ಹ್ಞೂ ಮತ್ತೆ ಸರಿ ಬಿಡು, ನಾನು ಕೇಳ್ಬಿಟ್ಟು ಹೇಳ್ತೀನಿ ಆಯ್ತಾ? ಮಾತಾಡ್ತೀನಿ ಮನೆಯಲ್ಲಿ. ಬೇಗ ಬೇಗ, ನಂಗೆ ಭಯ ಆಗುತ್ತೆ. ಆಮೇಲೆ ಕೇಳಬೇಕು, ಹೊಡೆದ್ರೆ ಹೊಡ್ಕೋಬೇಕು, ಅದೆಲ್ಲ ಗೊತ್ತಿಲ್ಲ. ಹೇಳ್ಬಿಟ್ಟು ನಂಗೂ ಕೇಳಕ್ ಭಯ ಗೊತ್ತಾ, ಆದ್ರೂ ಕೇಳ್ತೀನಿ ನಿಂಗೋಸ್ಕರ. ಹ್ಞೂ ಸರಿ. ಹಲೋ, ಹಾಂ ಹೇಳೆ. ಏನ್ ಮಾಡ್ತಿದ್ಯೋ? ಅಯ್ಯೋ, ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಏನ್ ಹೇಳಿರ್ಬೋದು ಅಂತ. ನಮ್ಮನೆ ಬಿಡು, ನಿಮ್ಮ ಅಕ್ಕ ಏನಂದ್ರು? ಓ, ನನ್ನ ಅಕ್ಕ ಬಿಸಿ ಇದಾರಂತ ಆಮೇಲೆ ಮಾಡ್ತಾರಂತೆ. ಹೌದಾ? ಸರಿ ಬಿಡು. ನಿಮ್ಮ ಮನೇಲಿ ಏನಂದ್ರು? ಅದು ಕಂದ ಎದುರಿಸ್ಬೇಡ, ಏನಾಯ್ತು ಹೇಳು. ಏನಿಲ್ಲ, ನಾಳೆ ಹೇಳ್ತೀನಿ ಬಿಡು. ನೀನು ಇವತ್ತು ಮಾತು ಕೊಟ್ಟಿರೋದು ಇವತ್ತು ಹೇಳು, ನಾಳೆದು ನಾಳೆ ಅಲ್ಲ ಸರಿನಾ? ಏನ ನಾಳೆ ಹೇಳ್ತೀನಿ ಬಿಡು, ಓ, ಏನಾಗಿಲ್ಲ, ನೀನು ನಾಳೆ ಹೇಳ್ತೀನಿ. ಬೇಜಾರಾಗಿದೆಯಾ ಏನು ಕೇಳು. ಏನೂ ಇಲ್ಲ ಕಂದ. ಯಾಕೆ ಬೇಜಾರಾಗಿದ್ಯಾ? ನಮ್ಮ ಚಿನ್ನಿ ಹೆಂಗಿರ್ತಾಳೆ ಅಂತ ನಮಗೆ ಗೊತ್ತಿಲ್ವಾ? ಹೇಳು. ನಿಜವಾಗ್ಲೂ ಬೇಜಾರಾಗಿಲ್ಲ, ಖುಷಿಯಾಗಿದ್ದೀನಿ ನೋಡು, ನಗ್ತಾ ಇದ್ದೀನಿ. ಸುಮ್ಮನೆ ನಂಗೆ ಎದುರಿಸ್ಬೇಡ, ನನಗೂ ಬೇಜಾರು ಮಾಡಿಸ್ಬೇಡ. ಏನಾಯ್ತು ಹೇಳಬೇಕ? ಅಮ್ಮ ಏನಂದ್ರು? ಮತ್ತೆ ಹ್ಞೂ, ಹೇಳಲೇಬೇಕಾ? ನೀನು ಎದುರ್ತಿದ್ಯೋ ಅಳ್ತಿದ್ಯೋ ನಂಗೆ ಗೊತ್ತಾಗ್ತಿಲ್ಲ. ಬೇಗ ಹೇಳಮ್ಮ, ನನ್ನ ಕೈಲಿ ಆಗ್ತಾ ಇಲ್ಲ ಚಿನ್ನಿ, ಅರ್ಥ ಮಾಡ್ಕೊಮ್ಮ. ಬೇಜಾರಾಗ್ಬಾರ್ದು ನಾನು ಹೇಳಿದ್ರೆ. ಅಯ್ಯೋ, ಏನು ಬ್ಯಾಡ್ ನ್ಯೂಸಾ? ನಮ್ಮನೆಲ್ಲ ಒಪ್ಕೊಂಬಿಟ್ರು. ಹಾಂ, ಏನು ಕಾಮಿಡಿ ಮಾಡ್ತೀಯಾ? ನಿಜ? ಮತ್ತೆ ಯಾಕೋ ಇಷ್ಟೊಂದು ಭಯ ಕೊಡ್ತಾ ಹೇಳ್ತಿದ್ಯಾ? ಒಂದ್ ಚಿಕ್ಕ ಚಮಕ್ ಕೊಡೋಣ ಅಂತ ಕೊಟ್ಟೆ. ಚಮಕ್ ಕೊಡೋದ? ಯಪ್ಪ ದೇವ್ರ, ಚಮಕ್ ಅನ್ನಲ್ಲ ಇದು. ಹೇಗಿತ್ತು ನನ್ ಚಮಕ್? ನಾನು ಮೊದ್ಲೇ ಯಾರು ನಿಮ್ ಹುಡುಗಿ ಇಷ್ಟ ಆದ್ರೆ ಇರಬಾರ್ದ? ಜೀವ ಜೀವ ಬಾಯಿ ಕೊಟ್ಬಿಟ್ಟೆ ನೀನು ಬಿಡು. ಏನಂತ ಕೇಳ್ದೆ ಅಮ್ಮನ ಹತ್ರ? ನಾನು ಹೋಗಿ ಅಮ್ಮ ಹತ್ರ, ಅಮ್ಮ ನೀ ಯಾವತ್ತೂ ನಂಗೆ ಇಷ್ಟಪಟ್ಟಿರೋದನ್ನ, ನಾನು ಇಷ್ಟಪಟ್ಟಿರೋದನ್ನ ಬೇಡ ಅಂತ ಹೇಳಿಲ್ಲ. ಇವತ್ತು ಕೂಡ ಬೇಡ ಅಂತ ಹೇಳ್ಬಿಡಿ, ಯಾಕಂದ್ರೆ ನನ್ನ ಲೈಫ್ ಮ್ಯಾಟ್ರು. ಅಮ್ಮ, ನಾನು ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ, ಒಳ್ಳೆ ಹುಡುಗ, ಅವರು ಸ್ವಲ್ಪ ರಿಚ್ ಇದ್ದಾರೆ ಅಂತ ಅಂದೆ. ಅದಕ್ಕೆ ನಮ್ಮಮ್ಮ ಇದ್ದವರು ಇಚ್ಚಿರೋರೆಲ್ಲ ನಮ್ಮಂತ ಬಡವ್ರನ್ನ ಒಪ್ಕೊಳ್ತಾರ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಮ್ಮ ಹುಡುಗ ತುಂಬ ಒಳ್ಳೆಯವನು ಅಮ್ಮ, ತುಂಬ ಒಳ್ಳೆ ಮನಸ್ಸಿದೆ ಅವನಿಗೆ, ಆ ಥರ ಅವನಿಗೆ ಅಹಂಕಾರ ಇಲ್ಲ, ಹಣ ಇದೆ ಅಂತಂದ್ಬಿಟ್ಟು ಅಂತಂದೆ. ನಮ್ಮಮ್ಮ ನಿನ್ನ ಆಸೆ ನಮ್ಮ ಆಸೆ, ನೀನು ಚೆನ್ನಾಗಿರ್ತೀಯ ಅಂತ ಇದ್ರೆ ಹಾಗು ಅಂತ ಒಪ್ಕೊಂಡ್ಬಿಟ್ರು. ಆದರೆ ನಿನ್ನ ಜೊತೆ ಮಾತಾಡ್ಬೇಕಂತೆ. ನನ್ನ ಜೊತೆಲ? ಹ್ಮ್ ಸರಿ, ಮಾತಾಡ್ತೀನಿ, ನಮ್ಮಲ್ಲಿ ಒಪ್ಸ್ಕೊಳ್ತೀನಿ, ಆಮೇಲೆ ನಿನ್ನ ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು. ಸರಿ ಆಯ್ತು. ಅವ್ರ ಮನೇಲಿ ಒಪ್ಕೋತಾರ ಅಂತ ನಮ್ಮ ಅಮ್ಮ ಕೇಳಿದ್ರು. ಅದಕ್ಕೆ ಅವರು ಒಪ್ಪಿಸ್ತೀನಿ ಅಂತ ಹೇಳಿದಾರೆ ಅಮ್ಮ ಅಂತ ಅಂದೆ. ಅದಕ್ಕೆ ಒಪ್ಕೋಬಿಟ್ರಾ? ಇವಾಗ ನಮ್ಮ ಮನೇಲಿ ಏನಾಗುತ್ತೋ ಗೊತ್ತಿಲ್ಲ. ಅಕ್ಕಂಗೆ ಕಾಲ್ ಮಾಡಬೇಕು, ಆಮೇಲೆ ಬಿಸಿ ಮಾಡ್ತೀನಿ ಅಂತ ಹೇಳಿದಾರೆ. ನಮ್ಮ ಮನೇಲಿ ಒಪ್ಕೊಳ್ತು ಸೊ ತುಂಬ ಕಷ್ಟ, ಬಟ್ ಟ್ರೈ ಮಾಡ್ತೀನಿ. ಒಪ್ಪಿದ್ರೆ ನನ್ನ ಅದೃಷ್ಟ, ನೋಡ್ತೀನಿ, ಕಾಲ್ ಮಾಡ್ತೀನಿ. ನೋಡು ಹೇಗ್ ಹೇಳ್ತಿದ್ಯಾ, ಇಲ್ಲ ಇಲ್ಲ ಒಪ್ಕೊಳ್ತಾರಲ್ವ ಅಂದ್ರೆ ನಾನು ಬಿಟ್ಬಿಡ್ತೀಯ, ಒಪ್ಕೊಳ್ಳಿಲ್ಲ ಅಂದ್ರೆ ಬಿಟ್ಬಿಡಲ್ಲ. ಮತ್ತೆ ಹೀಗೆ ಹೇಳ್ತಿದ್ಯಾ? ನಮ್ಮ ಅಕ್ಕನ ಮನ್ಸು ಚಿನ್ನ, ಬಟ್ ಅಪ್ಪ ಅಮ್ಮನ ಮನ್ಸು ಗೊತ್ತಿಲ್ಲ. ನೋಡ್ತೀನಿ, ಚೆನ್ನಾಗಿದೆ, ಬಟ್ ಅವ್ರ ಮೈಂಡ್ ಅಲ್ಲಿ ಏನ್ ನೋಡ್ತಿದ್ಯೋ, ಮನ್ಸಲ್ಲಿ ಏನ್ ನೋಡ್ತಿದ್ಯೋ ಗೊತ್ತಿಲ್ಲ. ನಾನು ಕೇಳ್ತೀನಿ, ಕೇಳ್ಬಿಟ್ಟು ನಿಮ್ಗೊಂದು ಗುಡ್ ನ್ಯೂಸ್ ಕೊಡ್ತೀನಿ, ಓಕೆನಾ? ಆಯ್ತು, ಅದೆಲ್ಲ ನಂಗೆ ಗೊತ್ತಿಲ್ಲ, ಅದನ್ನ ಒಪ್ಪಿಸ್ಬೇಕು ಅಷ್ಟೇ. ಒಪ್ಪಿಸ್ತೀನಿ ಒಪ್ಪಿಸ್ತೀನಿ. ಒಪ್ಪಿಸ್ಲಿಲ್ಲ ಅಂದ್ರೆ ಆಮೇಲೆ ಹೆಂಗೆ? ಹ್ಞೂ, ನನ್ನ ಕಂದ ನನ್ನ ಸಾಯಿಸಿ ಬಿಡ್ತಾಳೆ. ಹ್ಞೂ ಅಷ್ಟೇ, ಆಮೇಲೆ ಕೊಲೆಗೆ ಹೋಗ್ಬಿಡ್ತೀಯ, ನನ್ನ ಮಗನೇ ನೀನು. ಸರಿ, ನಾನು ಇವಾಗ ಕೆಲ್ಸಕ್ಕೆ ಹೋಗ್ಬೇಕು, ಸಂಜೆ ಮಾಡ್ತೀನಿ ನಾನು. ನೋಡೋಣ ಸರಿ ಸಂಜೆ ಒಳಗಡೆ ಏನಾಗುತ್ತೋ ಗೊತ್ತಿಲ್ಲ. ಸರಿ ಆಯಿತು. ಹ್ಯಾವ್ ಎ ನೈಸ್ ಡೇ ಬಂಗಾರಿ.